ಗುಡ್ ಮಾರ್ನಿಂಗ್ ಲಾಸ್ಟ್ ಕ್ಲಾಸ್ ಕೊಟ್ಟಂಥ ವರ್ಕ್ನ ಎಲ್ಲರೂ ಬರೆದಿದ್ದೀರಾ ವೆರಿ ಗುಡ್ ಇವತ್ತು ಇನ್ಸ್ಟ್ರೂಮೆಂಟ್ಸ್ ಆಫ್ ಮಾನಿಟ್ರಿ ಪಾಲಿಸಿ ಆಫ್ ದ ಆರ್ ಬಿ ಐ ಭಾರತೀಯ ರಿಸರ್ವ್ ಬ್ಯಾಂಕಿನ ಹಣಕಾಸು ನೀತಿಯ ಸಾಧನಗಳು ಇದನ್ನು ಎಕ್ಸ್ಪ್ಲೈನ್ ಇದ್ದೀನಿ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮುಂಚೆ ನೀವು ಈ ವರ್ಕ್ ಲಾಸ್ಟ್ ಕ್ಲಾಸ್ ಕೊಟ್ಟಂಥ ವರ್ಕ್ ಏನು ಕೊಟ್ಟಿದ್ದಲ್ಲ ಆ ಬುಕ್ಕನ್ನ ನೋಟ್ಬುಕ್ಕನ್ನು ಇಟ್ಕೊಂಡು ನಾನು ಏನೇನು ಯಾವ ಯಾವ ಪಾಯಿಂಟ್ಸನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನು ಮಾರ್ಕ್ ಮಾಡ್ಕೊತಾ ಹೋಗಿ ಅದನ್ನು ಪ್ರಾಕ್ಟೀಸ್ ಮಾಡಿ ಆಯಿತಾ ಆವಾಗ ಏನಾಗುತ್ತೆ ಯಾವ್ಯಾವ ಪಾಯಿಂಟ್ವರೆಗೂ ಎಕ್ಸ್ಪ್ಲೈನ್ ಆಗಿದೆ ಅನ್ನೋದು ಆಗುತ್ತೆ ಆಮೇಲೆ ಪಾಠದ ಕಡೆ ಗಮನ ನಿಮಗೆ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಇನ್ಸ್ಟ್ರೂಮೆಂಟ್ಸ್ ಆಫ್ ಮಾನಿಟ್ರಿ ಪಾಲಿಸಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಹಣಕಾಸು ನೀತಿಯ ಸಾಧನಗಳು ಹಣಕಾಸು ನೀತಿಯನ್ನು ಯಾಕೆ ಮಾಡಬೇಕು ಅಂತ ನಿಮಗೆ ಲಾಸ್ಟ್ ಕ್ಲಾಸಿಗೆ ಗೊತ್ತಾಯಿತು ಯಾವುದಕ್ಕೋಸ್ಕರ ಮಾಡಬೇಕು ಹಣದ ಚಲಾವಣೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂತ ಸಿಂಪಲಾಗಿ ಹೇಳ್ಬೋದು ಅಲ್ವಾ ಲೋನ್ಗಳನ್ನ ಕೊಡೋದನ್ನ ಅಥವಾ ಸಾಲಗಳನ್ನ ಕೊಡೋದನ್ನ ಕಂಟ್ರೋಲ್ ಮಾಡೋಕ್ಕೆ ಇರೋವಂಥ ಇನ್ಸ್ಟೋ ಏನು ನೀತಿಗಳನ್ನ ನಾವೇನಂತ ಕರಿತೀವಿ ಹಣಕಾಸು ನೀತಿ ಅಂತ ಕರಿತೀವಿ ಅಂತ ಗೊತ್ತು ನಿರ್ದಿಷ್ಟ ಧ್ಯೇಯೋದ್ದೇಶಗಳ ಈಡೇರಿಕೆಗಾಗಿ ಹಣ ಹಾಗೂ ಸಾಲಗಳ ಸ ಪ್ರಮಾಣವನ್ನು ನಿಯಂತ್ರಿಸುವಲ್ಲಿ ಕೇಂದ್ರ ಬ್ಯಾಂಕ್ ಅನುಸರಿಸುವ ನೀತಿಯನ್ನು ಹಣಕಾಸು ನೀತಿ ಎನ್ನುವರು ಅಂತ ಗೊತ್ತು ಅಲ್ವಾ ಈಗ ಲೋನ್ಗಳನ್ನ ಕೊಟ್ಬಿಟ್ರೆ ಸುಮ್ಮನೆ ಕೊಟ್ಟರೆ ಏನಾಗುತ್ತೆ ಇನ್ಫ್ಲೇಷನ್ ಆಗುತ್ತೆ ಹಣದ ಚಲಾವಣೆ ಜಾಸ್ತಿ ಆಗ್ಬಿಡುತ್ತೆ ದೇಶದಲ್ಲಿ ಮನಿ ಜಾಸ್ತಿ ಆದಾಗ ಏನಾಗುತ್ತೆ ಇನ್ಫ್ಲೇಷನ್ ಆಗುತ್ತೆ ಅಂತ ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೀನಿ ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ ಇನ್ಫ್ಲೇಷನ್ ಆದಾಗ ಯಾವ ರೂಲ್ಸ್ಗಳನ್ನ ಫಾಲೋ ಮಾಡಿ ಹಣದ ಚಲಾವಣೆನ ಕಡಿಮೆ ಮಾಡುತ್ತೆ ಅನ್ನೋದನ್ನು ನೋಡೋಣ ಫಸ್ಟ್ ಒನ್ ನಿಮಗೊತ್ತು ಟೂ ಪಾರ್ಟ್ಸ್ ಮಾಡಿದ್ದಾರೆ ಅದನ್ನು ಇನ್ಸ್ಟ್ರೂಮೆಂಟ್ಸ್ ಆಫ್ ಮಾನಿಟ್ರಿ ಪಾಲಿಸಿ ಈ ಸಾಧನಗಳ ಏನು ಇನ್ಸ್ಟ್ರೂಮೆಂಟ್ಸ್ ಅಥವಾ ಯಾವ ವಿಧಾನಗಳ ಮೂಲಕ ಈ ಮನಿನ ಕಂಟ್ರೋಲ್ ಮಾಡುತ್ತೆ ಮನಿ ಸಪ್ಲೈನ ಕಡಿಮೆ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನು ಟೂ ಪಾರ್ಟ್ಸ್ ಮಾಡಿದ್ದಾರೆ ಫಸ್ಟ್ ಒನ್ ಕ್ವಾಂಟಿಟೇಟಿವ್ ಮೆಥಡ್ಸ್ ಕ್ವಾಲಿಟೇಟಿವ್ ಮೆಥಡ್ಸ್ ಅಲ್ವಾ ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ಪರಿಮಾಣಾತ್ಮಕ ವಿಧಾನಗಳು ಮತ್ತು ಗುಣಾತ್ಮಕ ವಿಧಾನಗಳು ಇದರಲ್ಲಿ ಫಸ್ಟ್ ಒನ್ ಬ್ಯಾಂಕ್ ದರ ಬ್ಯಾಂಕ್ ರೇಟ್ ಬ್ಯಾಂಕ್ ರೇಟ್ ಫಸ್ಟ್ ಒನ್ ಏನು ಬ್ಯಾಂಕ್ ರೇಟ್ ಅಂದರೆ ದ ಬ್ಯಾಂಕ್ ರೇಟ್ ಇಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜಡ್ ಬೈ ದ ಆರ್ ಬಿ ಐ ಫಾರ್ ಪ್ರೊವೈಡಿಂಗ್ ಫಂಡ್ಸ್ ಆರ್ ಲೋನ್ಸ್ ಟು ದ ಬ್ಯಾಂಕಿಂಗ್ ಸಿಸ್ಟಮ್ ನೋಡಿ ಪ್ರತಿಯೊಂದು ಕಮರ್ಷಿಯಲ್ ಬ್ಯಾಂಕ್ಗಳಿಗೂ ಇರ್ಬೋದು ಅಥವಾ ಯಾ ಪ್ರೈವೇ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹಣವನ್ನು ಸಪ್ಲೈ ಮಾಡೋವಂಥದ್ದು ಅಥವಾ ಲೋನ್ಗಳನ್ನ ಕೊಡುವಂಥ ಕೆಲಸ ಮಾಡುತ್ತೆ ಆರ್ ಬಿ ಐ ಹೌದಲ್ವಾ ಹಿಂಗಿದ್ದಾಗ ಆ ಹಣವನ್ನು ಸುಮ್ಮನೆ ಕೊಡುತ್ತಾ ಕೊಡೋಲ್ಲ ಅದಕ್ಕೆ ಇಷ್ಟು ರೇಟ್ ಇಂಟ್ರೆಸ್ಟ್ ರೇಟನ್ನು ಫಿಕ್ಸ್ ಮಾಡಿ ಲೋನ್ಗಳನ್ನ ಕೊಡುವಂಥ ಕೆಲಸ ಮಾಡುತ್ತೆ ಆ ಇಂಟ್ರೆಸ್ಟ್ ರೇಟ್ ಏನಿದೆ ಅದನ್ನೇ ಬ್ಯಾಂಕ್ ರೇಟ್ ಅಂತ ಹೇಳ್ತಾರೆ ಯಾಕೆ ಕಮರ್ಷಿಯಲ್ ಬ್ಯಾಂಕ್ಗಳು ಲೋನ್ ತೊಗೊತಾರೆ ಬೇಕಾಗುತ್ತಲ್ವ ಎಷ್ಟೋ ಹಣದ ವ್ಯವಹಾರ ಮಾಡಬೇಕಾದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ ಆಗ ಅವ್ರು ಏನು ಮಾಡ್ತಾರೆ ರಿಸರ್ವ್ ಬ್ಯಾಂಕ್ಗಳ ಹತ್ರ ಏನು ಮಾಡ್ತಾರೆ ಲೋನ್ಗಳನ್ನ ಪಡಿತಾರೆ ಲೋನ್ಗಳನ್ನ ಪಡ್ಕೊಳ್ಳೋವಾಗ ರಿಸರ್ವ್ ಬ್ಯಾಂಕ್ ಏನು ಇಂಟ್ರೆಸ್ಟ್ ರೇಟನ್ನು ವಿಧಿಸುತ್ತೋ ಅದನ್ನೇ ಬ್ಯಾಂಕ್ ರೇಟ್ ಅಂತ ಹೇಳ್ತಾರೆ ಇನ್ನೊಂದು ಸಲ ಬ್ಯಾಂಕ್ ರೇಟ್ ಇಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ದ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜಡ್ ಬೈ ದ ಆರ್ ಬಿ ಐ ಫಾರ್ ಪ್ರೊವೈಡಿಂಗ್ ಫಂಡ್ಸ್ ಆರ್ ಲೋನ್ಸ್ ಟು ದ ಬ್ಯಾಂಕಿಂಗ್ ಸಿಸ್ಟಮ್ ಇದನ್ನೇ ಬ್ಯಾಂಕ್ ರೇಟ್ ಅಂತ ಹೇಳ್ತೀವಿ ಬ್ಯಾಂಕು ದರ ಅಂತ ನೆಕ್ಸ್ಟ್ ಪ್ರೆಸೆಂಟ್ ಬ್ಯಾಂಕ್ ರೇಟ್ ಎಷ್ಟಿದೆ ಅಂದರೆ ಫೋರ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಷ್ಟು ಇರೋದನ್ನ ನೋಡ್ತೀವಿ ಪ್ರತಿಯೊಂದಕ್ಕೂ ಇವಾಗಿನ ಪ್ರೆಸೆಂಟ್ ರೇಟ್ಗಳೇನಿದೆ ನೋಡ್ತಾ ಹೋಗೋಣ ನೆಕ್ಸ್ಟ್ ಓಪನ್ ಮಾರ್ಕೆಟ್ ಆಪ್ರೇಷನ್ಸ್ ಓಪನ್ ಮಾರ್ಕೆಟ್ ಆಪ್ರೇಷನ್ ಅಂದರೆ ಓಪನ್ ಮಾರ್ಕೆಟ್ ಆಪರೇಷನ್ ಈಸ್ ಆ್ಯನ್ ಇನ್ಸ್ಟ್ರೂಮೆಂಟ್ ಆಫ್ ಮಾನಿಟ್ರಿ ಪಾಲಿಸಿ ವಿಚ್ ಇನ್ವಾಲ್ವ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೌರ್ಮೆಂಟ್ ಸೆಕ್ಯುರಿಟೀಸ್ ಇನ್ ದ ಓಪನ್ ಮಾರ್ಕೆಟ್ ಏನು ಹೇಳ್ತಾರೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂದ್ರೇನು ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಮುಕ್ತ ಮಾರುಕಟ್ಟೆಯಲ್ಲಿ ಸರ್ಕಾರಿ ಭದ್ರತೆಗಳ ಮಾರಾಟ ಮತ್ತು ಕೊಳ್ಳುವ ಚಟುವಟಿಕೆಗಳನ್ನು ಒಳಗೊಂಡ ಹಣಕಾಸು ನೀತಿಯ ಸಾಧನವಾಗಿದೆ ಅಂತ ಹೇಳ್ತಾರೆ ಹೌದಲ್ವ ಏನು ಮಾಡುತ್ತೆ ಗೌರ್ಮೆಂಟ್ ಇನ್ಫ್ಲೇಷನ್ ಟೈಮಲ್ಲಿ ಏನು ಮಾಡುತ್ತೆ ಹಣದುಬ್ಬರದ ಟೈಮ್ನಲ್ಲಿ ಗೌರ್ಮೆಂಟ್ ಸೆಕ್ಯುರಿಟೀಸ್ಗಳು ಈ ಬಾಂಡ್ಗಳು ಏನೇನು ಇರುತ್ತಲ್ಲ ಆ ಥರದನ್ನೆಲ್ಲ ಇನ್ಫ್ಲೇಷನ್ ಟೈಮಲ್ಲಿ ಏನು ಮಾಡುತ್ತೆ ಇನ್ಫ್ಲೇಷನ್ ಟೈಮ್ ಅಂದ್ರೇನು ಹಣದ ಚಲಾವಣೆ ಜಾಸ್ತಿ ಇರುತ್ತೆ ಆವಾಗ ಏನು ಮಾಡುತ್ತೆ ಮಾರಾಟನ ಮಾಡುತ್ತೆ ಸೆಕ್ಯೂರಿಟೀಸ್ಗಳನ್ನ ಸೆಕ್ಯುರಿಟಿಗಳ್ನ ಮಾತು ಮಾರಾಟ ಮಾಡಿದಾಗ ಭದ್ರತೆಗಳು ಸೆಕ್ಯುರಿಟಿ ಅಂದರೆ ಭದ್ರತೆಗಳು ಈಗ ಬಾಂಡ್ಗಳಿರ್ಬೋದು ಈ ಥರದ್ದನ್ನು ಗೌರ್ಮೆಂಟ್ ಬಾಂಡ್ಗಳು ಈ ಇರುತ್ತೆ ಅದನ್ನೆಲ್ಲ ಮಾರಾಟ ಮಾಡುತ್ತೆ ಮಾರಾಟ ಮಾಡುತ್ತೆ ಅಂದರೆ ಏನರ್ಥ ಜನ ಅದನ್ನ ಕೊಂಡ್ಕೊತಾರೆ ಅವಾಗ ಕೊಂಡ್ಕೊಂಡಾಗ ಏನಾಯಿತು ಹಣ ಕೊಂಡ್ಕೊಳ್ತಾರೆ ಅಂದರೆ ಹಣ ಕೊಡಬೇಕಾಗುತ್ತೆ ಗ ಜನಗಳು ಜನರ ಹತ್ರ ಪೀಪಲ್ಸ್ ಹತ್ರ ಏನು ಜ ಹಣ ಇರುತ್ತೆ ಅದು ಗೌರ್ಮೆಂಟ್ಗೆ ಹೋಗುತ್ತೆ ಹೌದಲ್ವಾ ಈಗ ಬಾಂಡ್ಗಳನ್ನ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ ಜನಗಳು ಹಣ ಕೊಟ್ಟು ಕೊಂಡ್ಕೊತಾರೆ ಅವಾಗ ಜನರ ಹತ್ರ ಇರೋ ಹಣ ಎಲ್ಲ ಏನಾಗುತ್ತೆ ಗೌರ್ಮೆಂಟ್ಗೆ ಹೋಗುತ್ತೆ ಅದೇ ಡಿಫ್ಲೇಷನ್ ಟೈಮಲ್ಲಿ ಹಣದ ಇಂಜರಿಕೆ ಆದಾಗ ಇಂಜರಿತ ಆದಾಗ ಏನಾಗುತ್ತೆ ಸೆಕ್ಯುರಿಟಿಗಳನ್ನ ವಾಪಸ್ ಕೊಡುತ್ತೆ ಜನಗಳಿಗೆ ಜನರಿಗೆ ಅದನ್ನು ವಾಪಸ್ ಕೊಟ್ಟಾಗ ಏನಂತ ಅರ್ಥ ಹಣನ ಜನಗಳಿಗೆ ವಾಪಸ್ ಕೊಟ್ಟಾಗುತ್ತೆ ಆವಾಗ ಹಣದ ಚಲಾವಣೆ ಜನಗಳಿಗೆ ಆ ಥರ ಏನಾಗುತ್ತೆ ಹಣದ 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 ಪ್ರಮಾಣ ಏನಾಗುತ್ತೆ ಜನರ ಹತ್ರ ಜಾಸ್ತಿ ಆಗಿರುತ್ತೆ ಈ ರೀತಿ ಗೌರ್ಮೆಂಟ್ ಏನು ಮಾಡುತ್ತೆ ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಟೈಮಲ್ಲಿ ಭದ್ರತೆಗಳನ್ನ ಅಥವಾ ಏನು ಬಾಂಡ್ಸ್ಗಳನ್ನ ಅಥವಾ ಏನೋ ಸೆಕ್ಯೂರಿಟಿಗಳನ್ನ ಏನು ಮಾಡುತ್ತೆ ಸೆಕ್ಯುರಿಟಿ ಅವನ್ನ ಮಾರಾಟ ಮಾಡೋದು ಮತ್ತು ಕೊಂಡುಕೊಳ್ಳೋದು ಮತ್ತೆ ಜನಗಳಿಗೆ ವಾಪಸ್ ಕೊಡುವಂಥ ಕೆಲಸನ ಮಾಡುತ್ತೆ ಇದರಿಂದ ಏನಾಗುತ್ತೆ ಹಣದ ಚಲಾವಣೆ ಯಾವಾಗ ಜಾಸ್ತಿ ಆಗಬೇಕು ಮತ್ತು ಯಾವಾಗ ಕಡಿಮೆ ಆಗಬೇಕು ಅಂತ ಕಂಟ್ರೋಲ್ ಮಾಡೋದಕ್ಕೆ ಇದನ್ನು ಒಂದು ಇನ್ಸ್ಟ್ರೂಮೆಂಟ್ ಆಗಿ ಯೂಸ್ ಮಾಡುತ್ತೆ ಯಾವುದನ್ನು ಓಪನ್ ಮಾರ್ಕೆಟ್ ಆಪ್ರೇಷನ್ ಮಾಡೋದ್ರ ಮೂಲಕ ನೆಕ್ಸ್ಟ್ ಕ್ಯಾಶ್ ರಿಸರ್ವ್ ರೇಷಿಯೋ ಇದನ್ನೇನು ಹೇಳ್ತೀವಿ ಸಿ ಆರ್ ಆರ್ ಅಂತ ಹೇಳ್ತೀವಿ ಕ್ಯಾಶ್ ರಿಸರ್ವ್ ರೇಷಿಯೋ ಇಟ್ ಈಸ್ ಸರ್ಟೆನ್ ಪರ್ಸೆಂಟೇಜ್ ಆಫ್ ಬ್ಯಾಂಕ್ ಡೆಪಾಸಿಟ್ಸ್

ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ ಬ್ಯಾಂಕ್ ನಗದು ಮೀಸಲು ಅನುಪಾತ ನಗದು ಮೀಸಲು ಅನುಪಾತ ಅಂದರೆ ಸೇಮ್ ಏನು ಪ್ರತಿಯೊಂದಿಗೂ ಪ್ರತಿಯೊಂದು ಕಮರ್ಷಿಯಲ್ ಬ್ಯಾಂಕ್ಗಳಿಗೂ ಬರುವಂಥ ಡೆಪಾಸಿಟ್ಸ್ ಏನಿರುತ್ತೆ ಅದರಲ್ಲಿ ನಾಲ್ಕು ಪರ್ಸೆಂಟೇಜ್ ಅಥವಾ ಸ್ವಲ್ಪ ಚೇಂಜಸ್ ಇರ್ಬೋದು ಇದನ್ನೇನು ಮಾಡುತ್ತೆ ಇದು ತ್ರೀ ಟು ಫಿಫ್ಟೀನ್ ಪರ್ಸೆಂಟ್ ಫಿಫ್ಟೀನ್ವರೆಗೂ ವರೆಗೂ ಏನು ಮಾಡ್ಬೋದು ರಿಸರ್ವ್ ಏನಾಗ್ಬೋದು ಚೇಂಜ್ ಆಗ್ಬೋದು ಅಂತ ಹೇಳ್ತಾರೆ ಮೂರರಿಂದ ಹದಿನೈದು ಪರ್ಸೆಂಟ್ವರೆಗೂ ಕ್ಯಾಶ್ ಸಿ ಆರ್ ಆರ್ ಆಗಿ ಇಡಬೇಕಾಗತ್ತೆ ಕ್ಯಾಶ್ ರಿಸರ್ವ್ ರೇಷ್ಯೋ ಈಗ ಒಂದು ಏನಾಯಿತು ಡೆಪಾಸಿಟ್ ಬಂತು ಅದರಲ್ಲಿ ಫೋರ್ ಪರ್ಸೆಂಟೇಜ್ ಅಷ್ಟನ್ನು ಪರ್ಸೆಂಟೇಜ್ ಅಷ್ಟನ್ನು ಏನು ಮಾಡಬೇಕಾಗುತ್ತೆ ಕ್ಯಾಶ್ ಆಗಿ ಆರ್ ಬಿ ಐನಲ್ಲಿ ಇಡಬೇಕಾಗತ್ತೆ ಅದನ್ನೇ ಕ್ಯಾಶ್ ರಿಸರ್ವ್ ರೇಷ್ಯೋ ಅಂತ ಹೇಳ್ತೀವಿ ಇದನ್ನು ಯಾಕೆ ಮಾಡುತ್ತೆ ಈಗ ನಿಮಗೆ ಈ ವಿಷಯಗಳು ಡೀಟೇಲಾಗಿ ಹೇಳ್ದ ಇದ್ರು ಸ್ವಲ್ಪ ಹೇಳಿರ್ತೀನಿ ಸೆಕೆಂಡ್ ಇಯರ್ ಬಂದಾಗ ಇನ್ನೂ ಇದ್ರ ಬಗ್ಗೆ ಡೀಟೇಲಾಗಿ ತುಂಬಾ ವಿಷಯ ಹೇಳೋದಿರುತ್ತೆ ಈಗ ಮೇಯ್ನ್ ಮೇ ಹಂಗಂದರೆ ಏನು ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ನಿಮಗೆ ಯಾಕೆಂದರೆ ನೆಕ್ಸ್ಟ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಬೇಕಾಗಿರೋದ್ರಿಂದ ಸಿಂಪಲ್ಲಾಗಿ ಈಗ ನಿಮಗೆ ಬ್ರಿಡ್ಜ್ ಕೋರ್ಸ್ ಅಂದಾಗ ಅಲ್ಲಿರೋಂಥ ವಿಷಯಗಳನ್ನ ಸ್ವಲ್ಪ ಮಟ್ಟಿಗೆ ಹೇಳ್ತೀವಿ ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಬಂದಾಗ ಇದೇ ಇನ್ನೂ ತುಂಬ ವಿಷಯಗಳನ್ನ ಹೇಳಬೇಕಾಗುತ್ತೆ ಈಗ ನಗದು ಮೀಸಲು ಅನುಪಾತ ಗೊತ್ತಾಯಿತು ನಿಮ್ಗೆ ಇನ್ನೊಂದು ಕ್ಲೂ ಕೊಡ್ತೀನಿ ನೋಡಿ ಸಿ ಆರ್ ಆರ್ ಅಲ್ವಾ ಇನ್ನೊಂದು ಸಿಂಪಲ್ ಆಗಿ ಏನೋ ಒಂದು ಕ್ಲೂ ಏನು ಕೊಡ್ತೀನಿ ಅಂದರೆ ಸಿ ಆರ್ ಆರ್ ಮತ್ತು ಎಸ್ ಎಲ್ ಆರು ಕನ್ಫ್ಯೂಸ್ ಆಗುತ್ತೆ ಸಿ ಆರ್ ಆರ್ ಮತ್ತು ಎಸ್ ಎಲ್ ಆರ್ನ ಕನ್ಫ್ಯೂಸ್ ಆಗುತ್ತೆ ಅದನ್ನ ನೆಕ್ಸ್ಟ್ ಅದನ್ನ ಎಕ್ಸ್ಪ್ಲೈನ್ ಮಾಡಿದಾಗ ಹೇಳ್ತೀನಿ ಕ್ಲೂ ಕೊಡ್ತೀನಿ ಯಾವ ರೀತಿ ಜ್ಞಾಪಕ ಇಟ್ಕೊಳೋದು ಅಂತ ಸಿ ಆರ್ ಆರ್ ಅಂದರೆ ಪ್ರತಿ ಕಮರ್ಷಿಯಲ್ ಬ್ಯಾಂಕ್ಗಳು ಸೆಂಟ್ರಲ್ ಬ್ಯಾಂಕಲ್ಲಿ ಇಡೋವಂಥ ಕ್ಯಾಶ್ ರಿಸರ್ವ್ ಆಗಿರುತ್ತೆ ಜ್ಞಾಪಕ ಇಟ್ಕೊಳ್ಳಿ ಸಿ ಆರ್ ಆರ್ ಅಂದರೆ ಕಮರ್ಷಿಯಲ್ ಬ್ಯಾಂಕ್ಗಳು ತಮ್ಮ ಡೆಪಾಸಿಟ್ಸಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಎಷ್ಟು ಪರ್ಸೆಂಟೇಜು ಆರ್ ಬಿ ಐ ಫಿಕ್ಸ್ ಮಾಡಿರ್ತೋ ಅಷ್ಟನ್ನು ಅಷ್ಟು ಪರ್ಸೆಂಟೇಜ್ ಹಣವನ್ನು ಏನು ಮಾಡಬೇಕು ಕ್ಯಾಶ್ ರಿಸರ್ವ್ ಆಗಿ ಸೆಂಟ್ರಲ್ ಬ್ಯಾಂಕಲ್ಲಿ ಇಡಬೇಕು ಅದಕ್ಕೆ ಸಿ ಆರ್ ಆರ್ ನಾವು ಇರಲಿ ನೀಟಾಗಿ ನೆಕ್ಸ್ಟ್ ಎಸ್ ಎಲ್ ಆರ್ ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷ್ಯೋ ಕನ್ನಡದಲ್ಲಿ ಏನು ಹೇಳ್ತಾರೆ ಶಾಸನಬದ್ಧ ದ್ರವ್ಯತೆಯ ಅನುಪಾತ ಶಾಸನಬದ್ಧ ದ್ರವ್ಯತೆಯ ಅನುಪಾತ ನೆಕ್ಸ್ಟ್ ಈಗ ಎಸ್ ಎಲ್ ಆರ್ ಅಂದರೆ ಆರ್ ಬಿ ಐ ಡೈರೆಕ್ಷನ್ನ ಕೊಡುತ್ತೆ ಏನಂತ ಕಮರ್ಷಿಯಲ್ ಬ್ಯಾಂಕ್ಸ್ ಹ್ಯಾವ್ ಟು ಮೈಂಟೈನ್ ಎ ಸರ್ಟೈನ್ ಪರ್ಸೆಂಟೇಜ್ ಆಫ್ ದೆ ಟೋಟಲ್ ಡೆಪಾಝಿ ಡಿಮ್ಯಾಂಡ್ ಸಾರಿ ಡಿಮ್ಯಾಂಡ್ ಆ್ಯಂಡ್ ಟೈಮ್ ಡೆಪಾಸಿಟ್ಸ್ ವಿತ್ ದಮ್ ಸೆಲ್ಸ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳ್ತಾರೆ ಏನಂದರೆ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಡೈರೆಕ್ಷನ್ನ ಕೊಡುತ್ತೆ ಏನಂತ ಟೋಟಲ್ ಡೆಪಾಸಿಟ್ ಏನಿರುತ್ತೆ ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಹಣವನ್ನು ಕ್ಯಾಶ್ ಆಗಿ ತಮ್ಮಲ್ಲೇ ಇಟ್ಕೋಬೇಕು ಅಂತ ತಮ್ಮಲ್ಲೇ ಅಂದರೆ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲೇ ಇಟ್ಟಿರಬೇಕಾಗುತ್ತೆ ಅದನ್ನೇ ಎಸ್ ಎಲ್ ಆರ್ ಅಂತ ಹೇಳ್ತಾರೆ ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷಿಯೋ ಶಾಸನಬದ್ಧ ದ್ರವ್ಯತೆಯ ಅನುಪಾತ ನಾನು ಅವಾಗಲೇ ಹೇಳ್ದೆ ಕನ್ಫ್ಯೂಷನ್ ಆಗುತ್ತೆ ಅದನ್ನು ಕ್ಲಿಯರಾಗಿ ಹೇಗೆ ಈಸಿಯಾಗಿ ಹೇಗೆ ಜ್ಞಾಪಕ ಇಟ್ಕೊಳೋದು ಯಾವುದನ್ನ ಸಿ ಆರ್ ಆರ್ ಮತ್ತು ಎಸ್ ಎಲ್ ಆರ್ನ ಹೌದಲ್ವಾ ನೋಡಿ ಸಿ ಅಂತ ಬಂದಿದ್ದ ತಕ್ಷಣ ಸೆಂಟ್ರಲ್ ಬ್ಯಾಂಕ್ ಅಂತ ಜ್ಞಾಪಕ ಇಟ್ಕೊಳ್ಳಿ ಸೆಂಟ್ರಲ್ ಬ್ಯಾಂಕ್ ಎಸ್ ಅಂತ ಬಂದಿದ ತಕ್ಷಣ ಬಂದಿದ ತಕ್ಷಣ ಸೆಲ್ಫ್ ಸೆಲ್ಫ್ ಅಂದರೆ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲೇ ಇಟ್ಕೊಳ್ಳೋ ಅಂಥದ್ದು ಹಣವನ್ನು ಕ್ಯಾಶ್ ಆಗಿ ರಿಸರ್ವ್ ಆಗಿ ಏನು ಮಾಡೋದು ಇಡೋ ಅಂಥದ್ದನ್ನು ಎಸ್ ಅಂದ್ ಸೆಲ್ಫ್ ಅಂದರೆ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲೇ ಇಟ್ಕೊಳೋದು ಸಿ ಅಂದರೆ ಸೆಂಟ್ರಲ್ ಬ್ಯಾಂಕಲ್ಲಿ ಇಡೋದು ಇವೆರಡು ಸ್ವಲ್ಪ ಇವಾಗ ಕೇಳ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ ಕನ್ಫ್ಯೂಸ್ ಆಗುತ್ತೆ ಸಿ ಆರ್ ಆರ್ ಅಂದರೆ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲೇ ಇಟ್ಕೊಳೋದ ರಿಸರ್ವ್ನ ಅಥ್ವಾ ಆರ್ ಬಿ ಐಲ್ಲಿ ಇಡಬೇಕಾ ಅನ್ನೋದ ಎಸ್ ಎಲ್ ಆರ್ ಅಂದ್ರೂ ಸೇಮ್ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲೇ ಕ್ಯಾಶ್ ರಿಸರ್ವ್ ಆಗಿ ಇಟ್ಕಳೋದ ಅಥವಾ ಆರ್ ಬಿ ಐನಲ್ಲಿ ರಿಸರ್ವ್ ಆಗಿ ಇಡಬೇಕಾ ಎರಡಕ್ಕೂ ಕ್ಲೂ ಏನಿರುತ್ತೆ ಅಂದರೆ ಎರಡಕ್ಕೂ ಸಿಂಪಲ್ ಆಗಿ ನ್ಯಾಪ್ಗಳಾಗಿ ಇಟ್ಕೊಳೋಕೆ ಏನು ವಿಷಯ ಅಂದರೆ ಸಿ ಅಂದಿದ್ದ ತಕ್ಷಣ ಸೆಂಟ್ರಲ್ ಬ್ಯಾಂಕಲ್ಲಿ ಇಡೋ ಅಂಥದ್ದು ಕಮರ್ಷಿಯಲ್ ಬ್ಯಾಂಕ್ಗಳು ಇಷ್ಟು ಪರ್ಸೆಂಟೇಜ್ ಹಣವನ್ನು ಏನು ಮಾಡ್ತಾರೆ ಸೆಂಟ್ರಲ್ ಬ್ಯಾಂಕಲ್ಲಿ ಇಡಬೇಕಾಗುತ್ತಲ್ವ ಅದನ್ನು ಸಿ ಆರ್ ಆರ್ ಅಂತ ಕರಿತೀವಿ ಎಸ್ ಎಲ್ ಆರ್ ಅಂದರೆ ಸೆಲ್ಫ್ ಕಮರ್ಷಿಯಲ್ ಬ್ಯಾಂಕ್ಗಳೇ ತಮ್ಮಲ್ಲೇ ಏನು ಮಾಡಬೇಕಾಗುತ್ತೆ ಇಷ್ಟು ಪರ್ಸೆಂಟೇಜ್ ಹಣವನ್ನು ಏನು ಮಾಡಬೇಕಾಗುತ್ತೆ ಅವರು ಕ್ಯಾಶಾಗಿ ಕ್ಯಾಶ್ ರಿಸರ್ವ್ ಆಗಿ ಇಟ್ಕೋಬೇಕಾಗುತ್ತೆ ಅದು ಎಸ್ ಅಂದರೆ ಸೆಲ್ಫ್ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲೇ ಇಟ್ಕೊಳ್ಳೋವಂಥದ್ದು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಶಾಸನಬದ್ಧ ದ್ರವ್ಯತೆಯ ಅನುಪಾತ ಇದು ಇವಾಗ ಎಷ್ಟು ಪರ್ಸೆಂಟೇಜ್ ಇದೆ ಅಂದರೆ ಇದು ಬಂದು ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷ್ಯೋ ಬಂದು ಟೂ ತೌಸಂಡ್ ನೈನ್ಟೀನಲ್ಲಿ ನೈನ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇತ್ತು ಇವಾಗ ಅದು ಏಯ್ಟೀನ್ ಅಂತ ಹೇಳ್ತಿದ್ದಾರೆ ಅದಕ್ಕೆ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ ಆವಾಗಲೂ ಪ್ರೆಸೆಂಟ್ ಅದು ಏಯ್ಟೀನ್ ಅಂತ ಹೇಳ್ತಿದ್ದಾರೆ ಅದನ್ನು ಮತ್ತೆ ಚೆಕ್ ಮಾಡೋಣ ಎಷ್ಟಿದೆ ಅಂತ ಇದನ್ನು ನಾವು ಏನು ಎಲ್ಲಿವರೆಗೂ ಚೇಂಜ್ ಮಾಡ್ಬೋದು ಅಂದರೆ ಟ್ವೆಂಟಿ ಫೈಯಿಂದ ಫಾರ್ಟಿ ಫೈವ್ ಪರ್ಸೆಂಟ್ವರೆಗೂ ಚೇಂಜ್ ಆಗ್ಬೋದು ಇದು ಇಪ್ಪತ್ತೈದು ಪರ್ಸೆಂಟಿಂದ ನಲ್ವತ್ತೈದರವರೆಗೂ ಏನಾಗುತ್ತೆ ಎಸ್ ಎಲ್ ಆರ್ ಚೇಂಜ್ ಆಗ್ತಾ ಇರುತ್ತೆ ಪ್ರೆಸೆಂಟಿಗೆ ಏಯ್ಟೀನ್ ಅಥವಾ ನೈನ್ಟೀನ್ ಪಾಯಿಂಟ್ ಫೈವ್ ಇರಬಹುದು ನೆಕ್ಸ್ಟು ಇದಿಷ್ಟು ಇನ್ಸ್ಟ್ರೂಮೆಂಟ್ಸ್ ಆಫ್ ಮನಿಟ್ರಿ ಪಾಲಿಸಿನಲ್ಲಿ ಕ್ವಾಂಟಿಟೇಟಿವ್ ಮೆಥಡ್ಸ್ ಆಗುತ್ತೆ ಕ್ವಾಂಟಿಟೇಟಿವ್ ಮೆಥಡ್ಸ್ ಪರಿಮಾಣಕ್ಕೆ ಸಂಬಂಧಪಟ್ಟಿದ್ದು ಪರಿಮಾಣದ ಮೂಲಕ ಏನು ಮಾಡುತ್ತೆ ಕ್ವಾಂಟಿಟಿ ಮೂಲಕ ಏನು ಮಾಡುತ್ತೆ ಮನಿ ಸಪ್ಲೈನ ಕಂಟ್ರೋಲ್ ಮಾಡುತ್ತೆ ಅಥವಾ ಲೋನ್ಗಳನ್ನ ಸಪ್ಲೈ ಮಾ ಸಾರಿ ಲೋನ್ಗಳನ್ನ ಕಂಟ್ರೋಲ್ ಮಾಡುತ್ತೆ ಸಪ್ಲೈ ಅಲ್ಲ ಸಾರಿ ಮನಿ ಸಪ್ಲೈನ ಕಂಟ್ರೋಲ್ ಮಾಡೋಂಥ ಕೆಲಸ ಮಾಡೋದು ಆರ್ ಬಿ ಐ ಅದರಲ್ಲಿ ಬಳಸ್ತಾ ಇರೋದು ಯಾವುದನ್ನ ಕ್ವಾಂಟಿಟಿವ್ ಮೆಥಡ್ಸನ್ನು ಬಳಸಿ ಅದರಲ್ಲಿ ಫಸ್ಟ್ ಬನ್ನಿ ಅದು ಬ್ಯಾಂಕ್ ರೇಟ್ ಇದೆ ನೆಕ್ಸ್ಟ್ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಕ್ಯಾಶ್ ರಿಸರ್ವ್ ರೇಷಿಯೋ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಪರಿಮಾಣಾತ್ಮಕ ವಿಧಾನಗಳು ಬ್ಯಾಂಕ್ ದರ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ನಗದು ಮೀಸಲು ಅನುಪಾತ ಶಾಸನ ಮತ್ತು ದ್ರವ್ಯತೆಯ ಅನುಪಾತ ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗ್ಬೋದು ನಗದು ಮೀಸಲು ಅನುಪಾತ ಅಂದರೆ ರಿಸರ್ವ್ ಬ್ಯಾಂಕಲ್ಲಿ ಇಡೋದ ಕಮರ್ಷಿಯಲ್ ಬ್ಯಾಂಕಲ್ಲಿ ಇಟ್ಕೊಳ್ಳೋದ ಮತ್ತು ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂದರೆ ಏನು ಅಂತ ಕನ್ಫ್ಯೂಸ್ ಆಗ್ಬಾರ್ದು ಕನ್ಫ್ಯೂಸ್ ಮಾಡ್ಕೋಬೇಡಿ ನಗದು ಮೀಸಲು ಅನುಪಾತ ಅಂದಿದ ತಕ್ಷಣ ಅದು ಕೇಂದ್ರ ಬ್ಯಾಂಕಲ್ಲಿ ಇಡೋವಂಥ ರಿಸರ್ವ್ಸ್ ಆಗಿರುತ್ತೆ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂದರೆ ಕಮರ್ಷಿಯಲ್ ಬ್ಯಾಂಕ್ಗಳು ತಮ್ಮಲ್ಲೇ ಕ್ಯಾಶ್ ರಿಸರ್ವನ್ನ ಇಟ್ಕೊಳ್ಳೋದಾಗಿರುತ್ತೆ ಹೀಗಿದ್ದಾಗ ಎರಡು ವಿಧಾನಗಳನ್ನು ಕನ್ಫ್ಯೂಸ್ ಮಾಡ್ಕೊಂಡಲ್ಲೇ ಸಿ ಆರ್ ಆರ್ ಅಂದರೆ ಸೆಂಟ್ರಲ್ ಬ್ಯಾಂಕಲ್ಲಿ ಇಡೋದು ಎಸ್ ಎಲ್ ಆರ್ ಅಂದರೆ ಸೆಲ್ಫ್ ಅಂತ ಒಂದು ಏನೋ ಕ್ಲೂ ಅದು ನಿಮಗೆ ಸೆಲ್ಫ್ ಅಂದ್ರೇನು ಕಮರ್ಷಿಯಲ್ ಬ್ಯಾಂಕ್ಗಳೇ ತಮ್ಮಲ್ಲೇ ಕ್ಯಾಶ್ ರಿಸರ್ವನ್ನ ಇಟ್ಕೋಬೇಕು ಅದನ್ನು ಶಾಸನ ಪದ ದೇವತೆ ಅನುಪಾತ ಅಥವಾ ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷಿಯೋ ಎಸ್ ಎಲ್ ಆರ್ ಅಂತ ಕರಿತೀವಿ ನಿಮಗೆ ಟೆಂತಲ್ಲೇ ಇದನ್ನೆಲ್ಲ ಕಲ್ತಿರ್ತೀರ ಅಂದ್ಕೊಂಡಿದ್ದೀನಿ ಈಗ ಇದನ್ನು ಹೇಳಿರೋ ವಿಷಯ ಏನಿದೆ ಅದು ಕಡಿಮೆನೇ ಇದೆ ಇನ್ನೂ ಡೀಟೇಲಾಗಿ ಯಾವ ರೀತಿ ಏನಾದ್ರು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ನೀವು ಸೆಕೆಂಡ್ ಇಯರ್ ಬಂದಾಗ ಈ ವಿಷಯ ಬರೋ ಅಂಥದ್ದು ಅಂದಾಗ ಇದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಯಾಕೆಂದರೆ ಈ ಚಾಪ್ಟರಲ್ಲಿ ಕ್ವಶನ್ಸ್ ಸೆಕೆಂಡ್ ಇಯರಲ್ಲಿ ತುಂಬ ಬರುತ್ತೆ ಅಂದಾಗ ನೀವೀಗ ಮಾರ್ಕ್ ಮಾಡ್ಕೋಬೇಕು ನಾನು ಆವಾಗಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಏನಂತ ಚಾರ್ಟ್ ನೀವೇನು ಬರ್ದಿರ್ತೀರಲ್ವಾ ಅದನ್ನು ನೋಡಿ ಯಾವ್ದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇವತ್ತು ಅದನ್ನು ರೈಟ್ ಮಾರ್ಕ್ ಹಾಕಿ ರೈಟ್ ಮಾರ್ಕ್ ಏನು ಮಾಡಬೇಕು ನೀವು ಅದಾಗಿದೆ ಯಾವತ್ತು ಇವತ್ತೇನು ಬ್ಯಾಂಕ್ ರೇಟ್ ಆಯಿತು ಓಪನ್ ಮಾರ್ಕೆಟ್ ಆಪ್ರೇಷನ್ಸ್ ಆಯಿತು ಕ್ಯಾಶ್ ರಿಸರ್ವ್ ರೇಷಿಯೋ ಆಯಿತು ಸ್ಟ್ಯಾಚು ಲಿಕ್ವಿಡಿ ರೇಷಿಯೋ ಅಂದರೆ ಎಲ್ಲಾನು ನೀವು ಬುಕ್ಕಲ್ಲಿ ತುಂಬ ನಮ್ಮಲ್ಲಿ ನೋಡೋಕೆ ಚೆನ್ನಾಗಿ ಕಾಣಿದಾಗ ಮಾರ್ಕ್ ಮಾಡಬೇಡಿ ಚಿಕ್ಕದಾಗಿ ಮಾರ್ಕ್ ಮಾಡಿ ಇದು ಆಗಿದೆ ಇಲ್ಲಿವರೆಗೂ ಆಗಿದೆ ಈ ರೀತಿ ಕಲಿಯೋದನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆ ನಿಮಗೆ ನೆಕ್ಸ್ಟ್ ಇಂಟ್ರೆಸ್ಟ್ ಬರುತ್ತೆ ಕಲಿಯೋದು ಏನು ನೆಕ್ಸ್ಟ್ ಯಾವ್ದು ಹೇಳ್ತಾರೆ ಏನು ವಿಷಯ ಹೇಳ್ತಾರೆ ಅಂತ ನೆಕ್ಸ್ಟ್ ನೆಕ್ಸ್ಟ್ ಕ್ವಾಲಿಟೇಟಿವ್ ಮೆಥಡ್ಸಲ್ಲಿ ಏನಿದೆ ನೋಡೋಣ ಫಸ್ಟ್ ಮಾರ್ಜಿನಲ್ ರಿಕ್ವೈರ್ಮೆಂಟ್ಸ್ ರೆಗ್ಯುಲೇಷನ್ ಆಫ್ ಕನ್ಸ್ಯೂಮರ್ ಕ್ರೆಡಿಟ್ ಕಂಟ್ರೋಲ್ ಥ್ರೂ ಡೈರೆಕ್ಟಿವ್ಸ್ ಕ್ರೆಡಿಟ್ ರೇಷನಿಂಗ್ ಡೈರೆಕ್ಟ್ ಆ್ಯಕ್ಷನ್ ಮಾರಲ್ ಸಿಚೇಷನ್ ಪಬ್ಲಿಸಿಟಿ ಇದಿಷ್ಟು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಗುಣಾತ್ಮಕ ವಿಧಾನಗಳು ಅಂಚಿನ ಅಗತ್ಯದ ನಿರ್ಧಾರ ಅನುಭೋಗ ಸಾಲದ ನಿಯಂತ್ರಣ ನಿರ್ದೇಶನಗಳ ಮೂಲಕ ನಿಯಂತ್ರಣ ಸಾಲದ ಪಡಿತರ ಪದ್ಧತಿ ನೇರ ಕ್ರಮ ನೈತಿಕ ಒತ್ತಡ ಮತ್ತು ಪ್ರಚಾರ ಇದಿಷ್ಟು ಗುಣಾತ್ಮಕ ವಿಧಾನಗಳಲ್ಲಿ ಬರೋವಂಥದ್ದು ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿವರೆಗೂ ಆದಂಥ ಈ ನಾಲ್ಕು ಪಾಯಿಂಟ್ಸ್ ಏನಿದೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಏನಂತ ತಿಳಿದುಕೊಂಡಿರಿ